ವಿದ್ಯಾರ್ಥಿಗಳೇ ಈ ಸರಳ ಪ್ರಯೋಗದಲ್ಲಿ ಗಾಳಿಯ ತಾಪವು ಹೆಚ್ಚಾಗುವಾಗ ಅದು ಹೇಗೆ ವರ್ತಿಸುತ್ತದೆ ಎನ್ನುವುದನ್ನು ನಾವು ನೋಡೋಣ ಈ ಪ್ರಯೋಗಕ್ಕೆ ಬೇಕಾದಂತಹ ವಸ್ತುಗಳು ಅಂತಂದರೆ ಬಾಟಲಿ ಬಾಟಲಿಯ ಬಾಯಿಗಿಂತಲೂ ಅಗಲವಿರುವ ನಾಣ್ಯ ಮತ್ತು ಕೊಠಡಿ ತಾಪದ ನೀರು ನೀರಿನಿಂದ ಬಾಟಲಿಯ ಒಳಭಾಗವನ್ನು ತೊಳೆಸಿ ಈಗ ನಾಣ್ಯವನ್ನು ಒದ್ದೆ ಮಾಡಿ ಅದನ್ನು ಗಾಜಿನ ಬಾಟಲಿಯ ಬಾಯಿಯ ಮೇಲೆ ಇರಿಸಿ ನಿಮ್ಮ ಅಂಗೈಗಳನ್ನು ಚೆನ್ನಾಗಿ ಉಜ್ಜಿ ಬಾಟಲಿಯನ್ನು ಎರಡೂ ಅಂಗೈಗಳಿಂದ ಹಿಡಿದುಕೊಳ್ಳಿ ಕೆಲವು ಸೆಕೆಂಡುಗಳ ನಂತರ ನಾಣ್ಯವು ತುಸು ಮೇಲೇರುತ್ತದೆ ಮತ್ತು ಮತ್ತೆ ಬೀಳುತ್ತದೆ ನಾಣ್ಯವು ಮತ್ತೆ ತಾನಾಗಿಯೇ ಮೇಲೆದ್ದು ಬೀಳುವುದನ್ನು ನೋಡಿ ನೀವು ನಿಮ್ಮ ಅಂಗೈಗಳನ್ನು ಪರಸ್ಪರ ಉಜ್ಜಿದಾಗ ಅವುಗಳ ಮಧ್ಯ ಘರ್ಷಣೆ ಏರ್ಪಟ್ಟು ನಿಮ್ಮ ಅಂಗೈಗಳ ಉಷ್ಣತೆ ಹೆಚ್ಚಲು ಕಾರಣವಾಗುತ್ತದೆ ನೀವು ಬಾಟಲಿಯ ಸುತ್ತಲೂ ನಿಮ್ಮ ಕೈಗಳನ್ನು ಬಿಗಿಯಾಗಿ ಹಿಡಿದಾಗ ನಿಮ್ಮ ಅಂಗೈಗಳ ಶಾಖವು ಗಾಜಿನ ಬಾಟಲಿಯ ಒಳಗಿನ ಗಾಳಿಯ ಉಷ್ಣತೆಯನ್ನು ಹೆಚ್ಚಿಸುತ್ತದೆ ತಾಪ ಹೆಚ್ಚಾಗುತ್ತಿದ್ದಂತೆ ಗಾಳಿಯ ಅಣುಗಳ ಶಕ್ತಿಯು ಹೆಚ್ಚಾಗುತ್ತದೆ ಮತ್ತು ಅವುಗಳು ವೇಗವಾಗಿ ಮತ್ತು ಪರಸ್ಪರ ದೂರಕ್ಕೆ ಚಲಿಸುವ ಮೂಲಕ ಹೆಚ್ಚು ಜಾಗವನ್ನು ಆಕ್ರಮಿಸಿಕೊಳ್ಳುತ್ತವೆ ಬಾಟಲಿಯ ಬಾಯಿಯನ್ನು ಮುಚ್ಚುವ ಆರ್ದ್ರ ನಾಣ್ಯವು ಸೀಲ್ನಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಬಾಟಲಿಯಿಂದ ಗಾಳಿ ಹೊರಬರಲು ಅಥವಾ ಒಳ ಸೇರಲು ಬಿಡುವುದಿಲ್ಲ ಬಾಟಲಿಯಲ್ಲಿ ಗಾಳಿಯು ವ್ಯಾಕೋಚನಗೊಂಡಂತೆ ಈಗ ಹೆಚ್ಚು ಸ್ಥಳಾವಕಾಶ ಬೇಕಾಗುತ್ತದೆ ಬಾಟಲಿಯೊಳಗಿನ ಒತ್ತಡದಿಂದಾಗಿ ವ್ಯಾಕೋಚನಗೊಂಡ ಗಾಳಿಯು ಹೊರಕ್ಕೆ ತಪ್ಪಿಸಿಕೊಳ್ಳಲು ನಾಣ್ಯವನ್ನು ಸ್ವಲ್ಪ ತಳ್ಳುತ್ತದೆ ವಿದ್ಯಾರ್ಥಿಗಳೇ ನೀವು ಇದನ್ನು ಪ್ರಯತ್ನಿಸಿ ಪ್ರಯೋಗದ ಪ್ರಾರಂಭದಲ್ಲಿ ಬಾಟಲಿಯನ್ನು ನೀರಿನಿಂದ ತೊಳೆಸದೇ ಇದ್ದರೆ ಈ ಪ್ರಯೋಗವು ಕೆಲಸ ಮಾಡುತ್ತದೆಯೇ ನಾಣ್ಯವನ್ನು ತೇವಗೊಳಿಸಿದ್ದು ಏಕೆ ಒಣ ನಾಣ್ಯವನ್ನು ಬಳಸಿದರೆ ಈ ಪ್ರಯೋಗವು ಕೆಲಸ ಮಾಡುತ್ತದೆಯೇ ನೀವು ಒಂದು ಸಣ್ಣ ಬಾಯಿಯ ದೊಡ್ಡ ಬಾಟಲಿಯನ್ನು ಬಳಸಿ ಈ ಪ್ರಯೋಗವನ್ನು ಮಾಡಬಹುದೇ ಏಕೆ ಅಥವಾ ಏಕಲ್ಲ ಎನ್ನುವುದನ್ನು ತಿಳಿಯಲು ಪ್ರಯತ್ನಿಸಿ